ಈಗ ನಮ್ಮ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವುದಕ್ಕೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಐವನ್ ಡಿಸೋಜ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಗಮನಕ್ಕೆ ಬಂದಿರುವಂತಹ ವಿಚಾರ ಇದು ಅಂತ ಅನ್ಕೊಳ್ತೀನಿ. ಅಂದ್ರೆ ಇವತ್ತು ಏನೋ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿರುವಂತಹ ವಿಡಿಯೋ ಬಗ್ಗೆ ಸುಮಾರು 35 ಕ್ಲಿಪ್ಪಿಂಗ್ಸ್ ಗಳಿದೆ. ಅಂದ್ರೆ ಈ ಹಿಂದೆ ಮಂಗಳೂರು ಪೊಲೀಸರು ಒಂದು ರೀತಿ ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ರು, ಇದೀಗ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿರುವಂತಹ ವಿಡಿಯೋಗಳು ಈ ಒಂದು ಪ್ರಕರಣದ ದಿಕ್ಕನ್ನೇ ಒಂದು ಬದಲಾಯಿಸುವಂತಹ ಒಂದು ರೀತಿ ಗೋಚರ ಆಗ್ತಾ ಇರುವಂತದ್ದು. ಸೊ ಏನ್ ಹೇಳ್ತೀರಿ ಸರ್? ಈಗ ಪೊಲೀಸ್ ವ್ಯವಸ್ಥೆ ಇರುವಂತಹದ್ದು ಜನಸಾಮಾನ್ಯರಿಗೆ ರಕ್ಷಣೆ ಕೊಡಲಿಕ್ಕೆ ಮತ್ತು ಜನಸಾಮಾನ್ಯರು ರಸ್ತೆಗಳಿದಾಗ ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟು ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಕಳಿಸುವಂತ. ಆದರೆ ಇಲ್ಲಿ ನಡೆದಂತಹ ಘಟನೆ ಏನು, ಡಿಸೆಂಬರ್ 18 19 ತಾರೀಕಿಗೆ ಎಲ್ಲ ಘಟನೆಗಳು ನಡೆಯಿತು. ಇದರಲ್ಲಿ ಪೊಲೀಸರೇ ತಮ್ಮ ಇಚ್ಛೆಯಿಂದ ಎಲ್ಲಿಯೋ ಒಂದ್ ಕಡೆ ಜನಸಾಮಾನ್ಯರಿಗೆ ತೊಂದರೆ ಮಾಡುವಂತಹ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ, ಅವರೇ ಪ್ರಚೋದನೆ ಕೊಟ್ಟಿದ್ದಾರೆ, ಅವರಿಂದಾಗಿ ತಪ್ಪುಗಳಾಗಿದ್ದಾವೆ ಅಂತ ಹೇಳುವಂತದನ್ನ ಇವತ್ತು ಕುಮಾರಸ್ವಾಮಿ ಅವರು ಕೆಲವು ವಿಚಾರಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ. ಯಾವಾಗ ಪೊಲೀಸರು ಜನರಿಗೆ ಓಪನ್ ಇನ್ವಿಟೇಷನ್ ಕೊಟ್ಟು ನಿಮ್ಮ ಹತ್ರ ಏನಾದ್ರು ಫೋಟೇಜ್ ಬೇಕಿದ್ರೆ, ನಿಮ್ಮ ಹತ್ರ ಏನಾದ್ರು ದೃಶ್ಯಾವಳಿಗಳಿದ್ರೆ ನಮ್ಗೆ ಕಳಿಸ್ಕೊಡಿ ಅಂತ ಹೇಳಿ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟು ಕೆಲವು ಪಡೆದದ್ದು ಇದೆ. ಆದ್ರೆ ಪೊಲೀಸರು ಅದನ್ನ ಟಿವಿ ಚಾನೆಲ್ಗಳಿಗೆ ಬಿಡುಗಡೆ ಮಾಡುವ ಮುಖಾಂತರ ಎಲ್ಲಿ ಒಂದು ಕಡೆ ಜನರನ್ನ ತಪ್ಪುದಾರಿಗೆ ಹೇಳಿಕೊಂಡ ಕೆಲಸವನ್ನ ಮಾಡಿದ್ರು. ಆ ಮೂಲಕ ಅವರಿಗೆ ಸಿಗುವಂತ ಕಾಂಪನ್ಸೇಷನ್ ಸಿಗದ ರೀತಿಯಲ್ಲಿ ಗಮನಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳುವಂತದಕ್ಕೆ ಇದೊಂದು ವಿಚಾರ ಕೊಟ್ಟಿದೆ. ತಪ್ಪೇನಿಲ್ಲ, ಪೊಲೀಸರು ತನ್ನ ಮಗಿದ್ದಾರೆ ಅಂತ ಹೇಳುವುದಕ್ಕೆ ಗೊತ್ತಾಗುತ್ತೆ. ಓಕೆ, ಅಂದ್ರೆ ಈ ಒಂದು ಪ್ರಕರಣದಲ್ಲಿ ತಪ್ಪು ಪೊಲೀಸರದ್ದೇ ಅನ್ನುವಂಥದ್ದು ತಾವು ಹೇಳ್ತಾ ಇರುವಂತದ್ದು? ನಾನು ತಪ್ಪು ಪೊಲೀಸರದ್ದು ಅಂತ ಹೇಳುವುದಿಲ್ಲ. ಪೊಲೀಸರಿಗೆ ಇದನ್ನು ಇದಕ್ಕಿಂತ ಒಳ್ಳೆ ರೀತಿಯಲ್ಲಿ ಇದನ್ನು ನಿರ್ವಹಣೆ ಮಾಡಬಹುದಿತ್ತು. ಆದಾಗ ನಮ್ಗೆ ಪೊಲೀಸರ ಮೇಲೆ ತುಂಬಾ ನಂಬಿಕೆ ಇದೆ, ನಾವು ಪೊಲೀಸರ ಜೊತೆ ಬಹಳ ವಿಶ್ವಾಸ ಇಟ್ಟುಕೊಂಡವರು. 100 ಜನರನ್ನ ಒಂದು ಸರಿಯಾಗಿ ಮ್ಯಾನೇಜ್ ಮಾಡಲಿಕ್ಕೆ ಆಗದಂತಹ ಪೊಲೀಸರು ಮತ್ತು 2 ಫೈರಿಂಗ್ ಅಲ್ಲಿ ತೀರು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಇದಕ್ಕೆ ಯಾರು ಹೊಣೆ ಅಂತ ಹೇಳುವಂತ ಜನರಿಗೆ ಗೊತ್ತಾಗಬೇಕು ಮತ್ತು ಮುಂದೆ ಆಗದಂತ ಕ್ರಮ ತೆಗೆದುಕೊಳ್ಳಿಕ್ಕೆ ಇದೊಂದು ಪಾಠ ಆಗ್ಬೋದು ಅಂತ ನಾನು ನೆನೆಸ್ಕೊಳ್ತಿದ್ದೇನೆ. ಓಕೆ. ಎಸ್, ಅಂದ್ರೆ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BJP ಸಚಿವರು ಇರ್ಬೋದು ಅಥವಾ ಮುಖಂಡರು ಮಾತನಾಡ್ತಾ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಒಂದು ರೀತಿ ಬೆಂಕಿ ಹಚ್ಚುವಂತ ಪ್ರಯತ್ನಗಳಾಗ್ತಾ ಇದೆ. ಅಂದ್ರೆ ಈಗಾಗಲೇ ತನಿಖೆಗೆ ಕೊಟ್ಟಿದ್ದೇವೆ, 2 ರೀತಿಯಲ್ಲಿ ತನಿಖೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಇದು ಒಂದು ರೀತಿ ಬೆಂಕಿ ಹಚ್ಚುವಂತ ಪ್ರಯತ್ನಗಳು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು, ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಈಗ ಬೆಂಕಿ ಹಚ್ಚುವುದರಲ್ಲಿ ಯಾರು ನಿಶ್ಚಯ ಮಾಡುವಂತ ನಮ್ಗೆ ಗೊತ್ತಿದೆ, ರಾಜ್ಯದ ಜನತೆಗೆ ಜಿಲ್ಲೆಯ ಜನತೆ ಗೊತ್ತಿದೆ. ಬೆಂಕಿ ಹಚ್ಚಬೇಕಾದಂತ ಉದ್ದೇಶ ಯಾರಿಗೂ ಇಲ್ಲ. ನಮ್ಗೆ ಶಾಂತಿ ಸೌಹಾರ್ದ ಬೇಕು, ಶಾಂತಿ ನೆಲೆಸಬೇಕು. ಶಾಂತಿ ಅಂದ್ರೆ ನಾವು ಮುಂದೆ ಹೋಗ್ಬೇಕು. ಆದ್ರೆ ಶಾಂತಿ ಅಂದ ಮಾತ್ರಕ್ಕೆ ಸತ್ಯವನ್ನು ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಆಗಿರ್ತಕ್ಕಂತ ವಿಚಾರಗಳ ಬಗ್ಗೆ ತಪ್ಪುದಾರಿಗೆ ಹೇಳಿದ್ರು ಇನ್ನೊಬ್ಬರ ತಲೆಯಲ್ಲಿ ಹಾಕಿದ್ದನ್ನು ಸಮರ್ಥನೆ ಮಾಡ್ಲಿಕ್ಕೂ ಆಗುದಿಲ್ಲ. ಆಗಿರುವಾಗ ಈಗ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಇದು ಒಂದು ಇಂಥ ಫೋಟೇಜ್ಗಳು ಅಥವಾ ಇಂಥ ವಿಡಿಯೋ ಬಿಡುಗಡೆ ಮಾಡಿದ್ದು ಅದು ತನಿಖೆಗೆ ಒಂದು ಉಪಕಾರಿ ಆಗ್ಬೋದು ಅಂತ ನಾನು ಭಾವಿಸಿದೆ. ತನಿಖೆ ಅದಕ್ಕೆ ಕೊಡೋದಕ್ಕೂ ತನಿಖೆ ಆಗುದಕ್ಕೆ ಕೊಡೋದಕ್ಕೂ ವ್ಯತ್ಯಾಸ ಇದೆ. ಇದು ಕೊಟ್ಟರೆ ಒಳ್ಳೇದಾಯ್ತು, ಇದನ್ನು ಯಾರಾದ್ರೂ ಸ್ವಾಗತ ಮಾಡಬೇಕು. ಇಂಥ ಇದೆ ಅಂತ ಆದ್ರೆ ಇದರ ಬಗ್ಗೆ ಯಾರಿಗೆ ನಲುಕು ಯಾಕೆ, ಯಾರಿಗೆ ತೊಂದರೆ ಯಾಕೆ, ಯಾರಿಗೆ ನೋವಾಗುವಂತ ವಿಚಾರಗಳು ಏನಿದ್ದಾವೆ ಸತ್ಯಾಂಶವರೇ ಕೊಡಲಿ ಅಲ್ವಾ? ಓಕೆ ಓಕೆ. ಎಸ್ ಸರ್, ಧನ್ಯವಾದಗಳು ಐವನ್ ಅವರೇ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕೆ. ಎಸ್, ಇದು ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜ ಅವರು ಮಾತನಾಡ್ತಾ ಹೇಳಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಈ ಒಂದು ವಿಚಾರವನ್ನು ಅತ್ಯಂತ ಸೂಕ್ಷ್ಮವಾಗಿ ನಾಜೂಕಾಗಿ ಹ್ಯಾಂಡಲ್ ಮಾಡುವಂತಹ ಸಾಧ್ಯತೆಗಳಿತ್ತು, ಆದರೆ ಅದನ್ನು ಇಲ್ಲಿ ಮಾಡಿಲ್ಲ. ಇನ್ನೂ BJPಗರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇರುವಂತಹ ಹಂತದಲ್ಲಿ ಈ ರೀತಿಯ ವಿಡಿಯೋ ಬಿಡುಗಡೆ ಅವಶ್ಯಕತೆ ಏನಿತ್ತು ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆದರೆ ಇದು ತನಿಖೆಗೆ ಪೂರಕ ಆಗುತ್ತೆ, ಏನು ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಅದಕ್ಕೆ ಆ ಸಂದರ್ಭದಲ್ಲಿ ಇದು ಒಂದು ಸಹಾಯ ಮಾಡುತ್ತೆ ಅನ್ನುವಂತಹ ಒಂದು ಮಾತುಗಳನ್ನ ಈ ಸಂದರ್ಭದಲ್ಲಿ ಐವನ್ ಡಿಸೋಜಾ ಅವರು ಹೇಳಿರುವಂಥದ್ದು.